ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 9/4/2023 ಹಾಗೂ 10/4/2023 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಆ ವಿವರಣಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ACI ವರದಿಯ ಪ್ರಕಾರ ಪ್ರಯಾಣಿಕರ ದಟ್ಟಣೆಗಾಗಿ ವಿಶ್ವದ ಟಾಪ್ 10 ಜನ ನಿಬಿಡ ವಿಮಾನ ನಿಲ್ದಾಣಗಳು. ಭಾರತದ ಯಾವ ವಿಮಾನ ನಿಲ್ದಾಣವು ಸ್ಥಾನ ಪಡೆದಿದೆ? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ. ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಪ್ರಕಾರ ನವದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಪ್ರಯಾಣಿಕರ ದಟ್ಟಣೆಗಾಗಿ ವಿಶ್ವದ ಟಾಪ್ 10 ಜನ ನಿಬಿಡ ವಿಮಾನ ನಿಲ್ದಾಣಗಳಲ್ಲಿ ಸ್ಥಾನ ಪಡೆದಿದೆ. 2022 ACIಯ 10 ಜನ ನಿಬಿಡ ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ಕಾಣಿಸಿಕೊಂಡಿರುವ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ಏಕೈಕ ವಿಮಾನ ನಿಲ್ದಾಣ ಇದಾಗಿದೆ. ದೆಹಲಿ ವಿಮಾನ ನಿಲ್ದಾಣದ ಜಾಗತಿಕ ಶ್ರೇಣಿಯು 2022 9ನೇ ಸ್ಥಾನದಲ್ಲಿದೆ. ಇದು 2022 ಸುಮಾರು 5.95 ಕೋಟಿ ಪ್ರಯಾಣಿಕರನ್ನ ನಿರ್ವಹಿಸಿದೆ. 2021 ವಿಮಾನ ನಿಲ್ದಾಣವು 13ನೇ ಸ್ಥಾನದಲ್ಲಿತ್ತು ಮತ್ತು 2019 17ನೇ ಸ್ಥಾನದಲ್ಲಿತ್ತು. ಯುನೈಟೆಡ್ ಸ್ಟೇಟ್ಸ್ ಮೂಲದ ಅಟ್ಲಾಂಟಾ ವಿಮಾನ ನಿಲ್ದಾಣವು ವಿಶ್ವದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣವಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. ಇದು 2022 9.37 ಕೋಟಿ ಪ್ರಯಾಣಿಕರನ್ನ ನಿರ್ವಹಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಯಾವ ರಾಜ್ಯವು ಭೌಗೋಳಿಕ ಸೂಚಕ GI ಟ್ಯಾಗ್ನೊಂದಿಗೆ ಗುರುತಿಸಲ್ಪಟ್ಟ ಹೆಚ್ಚಿನ ಸಂಖ್ಯೆಯ ಉತ್ಪನ್ನಗಳನ್ನು ಹೊಂದಿದ್ದು ಮೊದಲ ಸ್ಥಾನದಲ್ಲಿದೆ? ಕೇರಳ. GI ರಿಜಿಸ್ಟ್ರಿ ಹಂಚಿಕೊಂಡ ಮಾಹಿತಿಯ ಪ್ರಕಾರ 2022-23 ಆರ್ಥಿಕ ವರ್ಷದಲ್ಲಿ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಸುರಕ್ಷಿತಗೊಳಿಸುವ ಹೆಚ್ಚಿನ ಉತ್ಪನ್ನಗಳನ್ನು ಹೊಂದಿರುವ ಭಾರತೀಯ ರಾಜ್ಯಗಳಲ್ಲಿ ಕೇರಳ ಅಗ್ರಸ್ಥಾನದಲ್ಲಿದೆ. ಏಪ್ರಿಲ್ 2022 ಮತ್ತು ಮಾರ್ಚ್ 2023 ನಡುವೆ ಕೇರಳದಿಂದ 6 ಉತ್ಪನ್ನಗಳನ್ನು GI ಗುರುತಿಸುವಿಕೆಗೆ ಆಯ್ಕೆ ಮಾಡಲಾಗಿದೆ ಎಂದು ಡೇಟಾ ತೋರಿಸಿದೆ. ಅವುಗಳೆಂದರೆ ಅಟ್ಟಪ್ಪಾಡಿ ಅಟ್ಟಕೊಂಬು ಅವರ ಅಟ್ಟಪ್ಪಾಡಿ ತುವಾರ, ಒನಾಟುಕರ ಎಳ್ಳು, ಕಾಂತಲೂರು ವಟ್ಟವಾಡ ವಿಲುತುಲಿ, ಕೊಡಂಗಲೂರು ಪೊಟ್ಟು ವೆಳ್ಳಾರಿ. ಫೈನಾನ್ಷಿಯಲ್ 23 ಒಟ್ಟಾರೆಯಾಗಿ 12 ಉತ್ಪನ್ನಗಳನ್ನು ಗುರುತಿಸುವಿಕೆಗಾಗಿ ಆಯ್ಕೆ ಮಾಡಲಾಗಿದೆ. ಅದರಲ್ಲಿ 2 ವಿದೇಶದಿಂದ ಬಂದ ಉತ್ಪನ್ನವಾಗಿವೆ. 2000 ಉತ್ಪನ್ನಗಳಲ್ಲಿ ಸ್ಪೇನ್ನ ಬ್ರಾಂಡಿ ಡಿ ಜೆರೆಜ್ ಮತ್ತು ಇಟಲಿಯಿಂದ ಪ್ರೊವೋಲೋನ್ ವಲ್ವಡನ ಸೇರಿವೆ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಕ್ರೀಡಾಪಟುಗಳಲ್ಲಿ ಯಾರು ಇತ್ತೀಚೆಗೆ ಮೇರಿಲ್ಬೋನ್ ಕ್ರಿಕೆಟ್ ಕ್ಲಬ್ MCCನ ಗೌರವ ಅಜೀವ ಸದಸ್ಯತ್ವಕ್ಕೆ ಸೇರ್ಪಡೆಗೊಂಡಿದ್ದಾರೆ? MS ಧೋನಿ. ಮೆಲ್ಬೋರ್ನ್ ಕ್ರಿಕೆಟ್ ಕ್ಲಬ್ನ ಗೌರವಾನ್ವಿತ ಅಜೀವ ಸದಸ್ಯತ್ವದೊಂದಿಗೆ ಸೇರ್ಪಡೆಗೊಂಡ 5 ಭಾರತೀಯರಲ್ಲಿ ಮಾಜಿ ಭಾರತೀಯ ಕ್ರಿಕೆಟ್ ತಂಡದ ನಾಯಕ MS ಧೋನಿ ಹೆಸರಿಸಲ್ಪಟ್ಟಿದ್ದಾರೆ. ಇತರ 4 ಭಾರತೀಯ ಕ್ರಿಕೆಟಿಗರು ಯುವರಾಜ್ ಸಿಂಗ್, ಮೈಥಾಲಿ ರಾಜ್, ಸುರೇಶ್ ರೈನಾ ಮತ್ತು ಜೂಲನ್ ಗೋಸ್ವಾಮಿ. MS ಧೋನಿ 538 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು 17,000 ಹೆಚ್ಚು ರನ್ ಗಳಿಸಿದ್ದಾರೆ. ಯುವರಾಜ್ ಸಿಂಗ್ 2007 ಮೊದಲ T20 ವಿಶ್ವಕಪ್ ಗೆದ್ದ ಭಾರತ ತಂಡದ ಅವಿಭಾಜ್ಯ ಅಂಗವಾಗಿದ್ದರು. 2011 ವಿಶ್ವಕಪ್ ವಿಜೇತ ತಂಡದ ಭಾಗವಾಗಿದ್ದ ಸುರೇಶ್ ರೈನಾ ಕ್ವಾರ್ಟರ್ ಫೈನಲ್ನಲ್ಲಿ ಹಾಲಿ ಚಾಂಪಿಯನ್ಗಳನ್ನು ನಾಕೌಟ್ ಮಾಡಲು ಯುವರಾಜ್ನೊಂದಿಗೆ ನಿರ್ಣಾಯಕ 5ನೇ ವಿಕೆಟ್ ಜೊತೆಯಾಟವನ್ನ ಮಾಡಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಜಲಜೀವನ್ ಮಿಷನ್ ದೇಶಾದ್ಯಂತ ಗುರಿಯು 60% ಅನ್ನು ತಲುಪಿದೆ. 2022-23 ಆರ್ಥಿಕ ವರ್ಷದಲ್ಲಿ 23.4 ಮಿಲಿಯನ್ ಕುಟುಂಬಗಳನ್ನು ಸೇರಿಸಿದೆ. ಈ ಜಲಜೀವನ್ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? 2019. ಜಲಜೀವನ್ ಮಿಷನ್ ತನ್ನ ದೇಶಾದ್ಯಂತ ಗುರಿಯ 60% ಅನ್ನು ತಲುಪಿದೆ. 2022-23 ಆರ್ಥಿಕ ವರ್ಷದಲ್ಲಿ 23.4 ಮಿಲಿಯನ್ ಕುಟುಂಬಗಳನ್ನು ಸೇರಿಸಿದೆ. ಜಲಜೀವನ್ ಮಿಷನ್ ಪ್ರಾರಂಭದಲ್ಲಿ ಬೇಸ್ಲೈನ್ ಸಮೀಕ್ಷೆಯು 17% ಅಥವಾ 32.3 ಮಿಲಿಯನ್ ಕುಟುಂಬಗಳು
ಟ್ಯಾಪ್ ಸಂಪರ್ಕವನ್ನು ಹೊಂದಿದ್ದವು ಎಂದು ತೋರಿಸಿದೆ. ಭಾರತದ ಒಟ್ಟು 190.4 ಮಿಲಿಯನ್ ಗ್ರಾಮೀಣ ಕುಟುಂಬಗಳಲ್ಲಿ 116 ಮಿಲಿಯನ್ ಈಗ ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. 4ನೇ ಏಪ್ರಿಲ್ 2023 ರಂದು ಹರ್ ಘರ್ ಜಲ್ ಕಡೆಗೆ ಪ್ರಯಾಣದಲ್ಲಿ ದೇಶವು ಮತ್ತೊಂದು ಮೈಲಿಗಲ್ಲನ್ನು ದಾಟಿದೆ. 11.66 ಕೋಟಿ ಅಂದ್ರೆ 60% ಗ್ರಾಮೀಣ ಕುಟುಂಬಗಳಿಗೆ ಅವರ ಮನೆಗಳಲ್ಲಿ ಟ್ಯಾಪ್ ನೀರು ಸರಬರಾಜು ಮಾಡಲಾಗಿದೆ. 3 is the right answer. ಇಲ್ಲಿಯವರೆಗೆ ಗುಜರಾತ್, ತೆಲಂಗಾಣ, ಗೋವಾ, ಹರಿಯಾಣ, ಪಂಜಾಬ್ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕೇಂದ್ರಾಡಳಿತ ಪ್ರದೇಶಗಳು ದಮನ್, ದಿಯು ಮತ್ತು ದಾದ್ರಾ ನಗರ ಹವೇಲಿ ಮತ್ತು ಪುದುಚೇರಿ 100% ವ್ಯಾಪ್ತಿಯನ್ನು ಸಾಧಿಸಿವೆ. ಮಿಷನ್ ಅಡಿಯಲ್ಲಿ 2078 ನೀರಿನ ಪರೀಕ್ಷಾ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ. ಅವುಗಳಲ್ಲಿ 1122 ಪರೀಕ್ಷೆ ಮತ್ತು ಮಾಪನಾಂಕ ನಿರ್ಣಯ ಪ್ರಯೋಗಾಲಯಗಳಿಗೆ ರಾಷ್ಟ್ರೀಯ ಮಾನ್ಯತೆ ಮಂಡಳಿಯಿಂದ ಮಾನ್ಯತೆ ಪಡೆದಿವೆ. ಭಾರತ ಸರ್ಕಾರದ ಪ್ರಮುಖ ಕಾರ್ಯಕ್ರಮವಾದ ಜಲಜೀವನ್ ಮಿಷನ್ JJM ಅನ್ನು 15 ಆಗಸ್ಟ್ 2019 ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು. ಜಲಜೀವನ್ ಮಿಷನ್ ದೇಶದ ಅತಿದೊಡ್ಡ ಮೂಲಸೌಕರ್ಯ ನಿರ್ಮಾಣ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಇದು ಮೂಲದಿಂದ ಮನೆಗೆ ನೀರಿನ ಟ್ಯಾಪ್ ಸಂಪರ್ಕಗಳನ್ನು ಸ್ಥಾಪಿಸುವುದನ್ನು ಒಳಗೊಂಡಿರುತ್ತದೆ. ಯಾವ ರಾಜ್ಯದ ಮಿರ್ಚಾ ಅಕ್ಕಿ ಇತ್ತೀಚೆಗೆ ಭೌಗೋಳಿಕ ಸೂಚಕ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ಪಡೆದುಕೊಂಡಿದೆ? ಬಿಹಾರ. ಬಿಹಾರದ ಪಶ್ಚಿಮ ಚಂಪಾರಣ್ನ ಮಿರ್ಚಾ ಅಕ್ಕಿಗೆ GI ಟ್ಯಾಗ್ ನೀಡಲಾಗಿದೆ. ಧಾನ್ಯದ ಗಾತ್ರ ಮತ್ತು ಆಕಾರವು ಕರಿಮೆಣಸಿನಂತೆಯೇ ಕಾಣುತ್ತದೆ, ಆದ್ದರಿಂದ ಇದನ್ನು ಮಿರ್ಚಾ ಅಥವಾ ಮಾರ್ಚಾ ರೈಸ್ ಎಂದು ಕರೆಯಲಾಗುತ್ತದೆ. ಈ ಅಕ್ಕಿಯ ಧಾನ್ಯಗಳು ಮತ್ತು ಚಕ್ಕೆಗಳು ವಿಶಿಷ್ಟವಾದ ಪರಿಮಳವನ್ನು ಹೊಂದಿದ್ದು, ಇದು ಪರಿಮಳ, ರುಚಿಕರತೆ ಮತ್ತು ಅದರ ಆರೋಮ್ಯಾಟಿಕ್ ಚುರ ಅಕ್ಕಿ ಚಕ್ಕೆಗಳು ಮಾಡುವ ಗುಣಗಳಿಗೆ ಹೆಸರುವಾಸಿಯಾಗಿದೆ. ಭತ್ತದ ಬೆಳೆಗಾರರ ನೋಂದಾಯಿತ ಸಂಘಟನೆಯಾದ ಮಾರ್ಚಾ ಧನ್ ಉತ್ಪಾದನಾ ಪ್ರಗತಿಶೀಲ ಸಮೂಹದ ಪರವಾಗಿ GI ಟ್ಯಾಗ್ಗಾಗಿ ಅರ್ಜಿ ಸಲ್ಲಿಸಲಾಯಿತು. 4 is the right answer. ಇತ್ತೀಚೆಗೆ GI ಟ್ಯಾಗ್ ಪಡೆದ ಉತ್ಪನ್ನಗಳು ನಗರಿ ದುಬ್ರಾಜ್ ರೈಸ್ ಛತ್ತೀಸ್ಗರ್, ಮೊರೆನಾ ಅಂಡ್ ರೇವಾ ಮ್ಯಾಂಗೋ ಮಧ್ಯಪ್ರದೇಶ್, ಕಾಂಗ್ರಾ ಟೀ ಹಿಮಾಚಲ್ ಪ್ರದೇಶ್, ತಂದೂರ್ ರೆಡ್ ಗ್ರಾಮ್ ತೆಲಂಗಾಣ, ರಾಕ್ಸೆ ಕಾರ್ಪೋ ಆಪ್ರಿಕಾಟ್ ಲಡಾಖ್, ಗಮೋಚಾ ಅಸ್ಸಾಂ. ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಜೆಲೆನ್ಸ್ಕಿ ಅವರು ಭದ್ರತೆ, ಸ್ಥಿತಿಸ್ಥಾಪಕತ್ವ ಮತ್ತು ಮಾನವ ಹಕ್ಕುಗಳ ರಕ್ಷಣೆಗಾಗಿ ಅವರ ಸೇವೆಗಳಿಗಾಗಿ ಆರ್ಡರ್ ಆಫ್ ದ ವೈಟ್ ಈಗಲ್ ಪ್ರಶಸ್ತಿಯನ್ನು ಪಡೆದರು. ಆರ್ಡರ್ ಆಫ್ ದ ವೈಟ್ ಈಗಲ್ ಯಾವ ದೇಶದ ಅತ್ಯುನ್ನತ ಗೌರವವಾಗಿದೆ? ಪೋಲೆಂಡ್. ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಜೆಲೆನ್ಸ್ಕಿ ಅವರು ಭದ್ರತೆ, ಸ್ಥಿತಿಸ್ಥಾಪಕತ್ವ ಮತ್ತು ಮಾನವ ಹಕ್ಕುಗಳ ರಕ್ಷಣೆಗಾಗಿ ಸಲ್ಲಿಸಿದ ಸೇವೆಗಳಿಗಾಗಿ ಪೋಲೆಂಡ್ನ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ದ ವೈಟ್ ಈಗಲ್ಗೆ ಭಾಜನರಾಗಿದ್ದಾರೆ. ಆರ್ಡರ್ ಆಫ್ ದಿ ವೈಟ್ ಈಗಲ್ ಪೋಲೆಂಡ್ ಗಣರಾಜ್ಯದ ಅತ್ಯಂತ ಹಳೆಯ ಮತ್ತು ಅತ್ಯುನ್ನತ ಗೌರವವಾಗಿದೆ. ಇದನ್ನು ದೇಶಕ್ಕೆ ಉತ್ತಮ ನಾಗರಿಕ ಮತ್ತು ಮಿಲಿಟರಿ ಅರ್ಹತೆಗಳಿಗಾಗಿ ನೀಡಲಾಗುತ್ತದೆ. ಇದನ್ನು ವಿದೇಶಗಳ ಉನ್ನತ ಶ್ರೇಣಿಯ ಪ್ರತಿನಿಧಿಗಳಿಗೆ ನೀಡಲಾಗುತ್ತದೆ. ಪೋಲೆಂಡ್ ಮತ್ತು ಉಕ್ರೇನ್ ನಡುವಿನ ಸಂಬಂಧಗಳನ್ನು ಉತ್ತಮವಾಗಿಸುವಲ್ಲಿ, ಭದ್ರತೆಗಾಗಿ ಅವರ ಚಟುವಟಿಕೆಗಳಿಗಾಗಿ ಮತ್ತು ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಅವರ ದೃಢತೆಯನ್ನು ಗುರುತಿಸಿ ಜೆಲೆನ್ಸ್ಕಿ ಅವರು ಈ ಪ್ರಶಸ್ತಿಯನ್ನು ಪಡೆದರು. 2 is the right answer. ರೀಸೆಂಟ್ ಅವಾರ್ಡ್ಸ್. ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬೈ ಯೂನಿವರ್ಸಿಟಿ ಆಫ್ ಟೆಕ್ಸಾಸ್ ನವೀನ್ ಜಿಂದಾಲ್. ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅವಾರ್ಡ್ 2023 ಜಮ್ಮು ಕಾಶ್ಮೀರ್ ಆಲಿಯಾ ಮಿರ್. ಕಾನ್ಫರ್ಡ್ ಸ್ಪೆಷಲ್ ಲಿಟರರಿ ಅವಾರ್ಡ್ ಬಂಗಬಂಧು ಶೇಖ್ ಮುಜೀಬುರ್ ರೆಹಮಾನ್. ಅಬೆಲ್ ಪ್ರೈಸ್ ಫಾರ್ ಮ್ಯಾಥ್ಸ್ ಲೂಯಿಸ್ ಕೆಫರೆಲ್ಲಿ. ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ದಿನವನ್ನು ಇಂಟರ್ನ್ಯಾಷನಲ್ ಡೇ ಆಫ್ ಸ್ಪೋರ್ಟ್ ಫಾರ್ ಡೆವಲಪ್ಮೆಂಟ್ ಅಂಡ್ ಪೀಸ್ IDSDP ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? 6 ಏಪ್ರಿಲ್. ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ದಿನವನ್ನು IDSDP ವಾರ್ಷಿಕವಾಗಿ ಏಪ್ರಿಲ್ 6ರಂದು ಆಚರಿಸಲಾಗುತ್ತದೆ. ಜಗತ್ತಿನಾದ್ಯಂತ ನಮ್ಮ ವೈಯಕ್ತಿಕ ಜೀವನ ಮತ್ತು ಸಮುದಾಯಗಳಲ್ಲಿ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಯ ಪಾತ್ರವನ್ನು ಆಚರಿಸಲು ಇದನ್ನು ಆಚರಿಸಲಾಗುತ್ತದೆ. ಥೀಮ್ 2023 ಸ್ಕೋರಿಂಗ್ ಫಾರ್ ಪೀಪಲ್ ಅಂಡ್ ದ ಪ್ಲಾನೆಟ್. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅದರ 67ನೇ ಅಧಿವೇಶನದಲ್ಲಿ 23 ಆಗಸ್ಟ್ 2013ರಂದು ಈ ನಿರ್ಣಯವನ್ನು ಅಂಗೀಕರಿಸಿತು ಮತ್ತು ಏಪ್ರಿಲ್ 6ರಂದು ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ದಿನವೆಂದು ಘೋಷಿಸಿತು. 4 is the right answer. ವಿಶ್ವ ಆರೋಗ್ಯ ದಿನ ವರ್ಲ್ಡ್ ಹೆಲ್ತ್ ಡೇ ಅನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ?
ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 7ರಂದು ಆಚರಿಸಲಾಗುತ್ತದೆ. ಉದ್ದೇಶ ಜಾಗತಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು. ಥೀಮ್ 2023 ಎಲ್ಲರಿಗೂ ಆರೋಗ್ಯ. ಈ ದಿನವು 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ WHO ಸಂಸ್ಥಾಪನಾ ದಿನದ ನೆನಪಿಗಾಗಿ ಆಚರಿಸಲಾಗುತ್ತದೆ. ಈ ವರ್ಷ WHOನ 75ನೇ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಒನ್ ಈಸ್ ದಿ ರೈಟ್ ಆನ್ಸರ್. 2024ರ ಜನವರಿಯಿಂದ 4 ವರ್ಷಗಳ ಅವಧಿಗೆ ಭಾರತವು UN ಸ್ಟ್ಯಾಟಿಸ್ಟಿಕಲ್ ಕಮಿಷನ್ಗೆ ಆಯ್ಕೆಯಾಗಿದೆ. ಈ ಕಮಿಷನ್ಗೆ ಎಷ್ಟು ದೇಶಗಳು ಸದಸ್ಯರಾಗಿವೆ? 24. ಭಾರತವು 4 ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆಯ ಅಂಕಿಅಂಶ ಆಯೋಗಕ್ಕೆ ಆಯ್ಕೆಯಾಗಿದೆ. ಭಾರತವು 53 ಮತಗಳಲ್ಲಿ 46 ಮತಗಳನ್ನು ಪಡೆಯುವ ಮೂಲಕ ಚುನಾವಣೆಯಲ್ಲಿ ಗೆದ್ದಿದೆ. ಭಾರತದ ಅಧಿಕಾರಾವಧಿಯು 1 ಜನವರಿ 2024ರಿಂದ ಪ್ರಾರಂಭವಾಗುತ್ತದೆ. ಯುಎನ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ UNSC ವಿಶ್ವಸಂಸ್ಥೆಯ ಅತ್ಯುನ್ನತ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಯಾಗಿದೆ. ಈ ಆಯೋಗವು ವಿಶ್ವಸಂಸ್ಥೆಯ 24 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಸದಸ್ಯರ ಅಧಿಕಾರದ ಅವಧಿ 4 ವರ್ಷಗಳು. 4 ಈಸ್ ದಿ ರೈಟ್ ಆನ್ಸರ್. ಕಿಮ್ ಕಾಟನ್ 2 ICC ಪೂರ್ಣ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡ ಪುರುಷರ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಅಂಪೈರ್ ಮಾಡಿದ ಮೊದಲ ಮಹಿಳಾ ಅಂಪೈರ್. ಕಿಮ್ ಕಾಟನ್ ಯಾವ ದೇಶದವರು? ನ್ಯೂಜಿಲೆಂಡ್. ಆಕ್ಲೆಂಡ್ ನ್ಯೂಜಿಲೆಂಡ್ ಮೂಲದ ಕಿಮ್ ಕಾಟನ್ 2 ICC ಪೂರ್ಣ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡ ಪುರುಷರ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳಾ ಅಂಪೈರ್ ಆಗಿದ್ದಾರೆ. ಏಪ್ರಿಲ್ 5, 2023ರಂದು ಡ್ಯುನೆಡಿನ್ ನಲ್ಲಿ ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ನಡುವೆ ನಡೆದ 2ನೇ T20 ಇಂಟರ್ನ್ಯಾಷನಲ್ನಲ್ಲಿ ಅವರು ಈ ಸಾಧನೆ ಮಾಡಿದರು. ಇದರಲ್ಲಿ ನ್ಯೂಜಿಲೆಂಡ್ 9 ವಿಕೆಟ್ಗಳಿಂದ ಗೆದ್ದಿತು. ಇಲ್ಲಿಯವರೆಗೆ ಕಾಟನ್ 16 ಮಹಿಳಾ ಏಕದಿನ ಅಂತಾರಾಷ್ಟ್ರೀಯ ಆಟಗಳಲ್ಲಿ ಮತ್ತು 44 ಮಹಿಳಾ T20 ಇಂಟರ್ನ್ಯಾಷನಲ್ಗಳಲ್ಲಿ ಅಂಪೈರ್ ಆಗಿದ್ದಾರೆ. ಅವರು 2022ರಲ್ಲಿ 50 ಓವರ್ ಮಹಿಳಾ ವಿಶ್ವಕಪ್ ಫೈನಲ್ ಮತ್ತು ಫೆಬ್ರವರಿ 2023ರಲ್ಲಿ ಮಹಿಳೆಯರ T20 ವಿಶ್ವಕಪ್ ಫೈನಲ್ಗೆ ಆನ್ಫೀಲ್ಡ್ ಅಂಪೈರ್ಗಳಲ್ಲಿ ಒಬ್ಬರಾಗಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆ ಪ್ರಶ್ನೆ 1. ವಿಶ್ವ ಆರೋಗ್ಯ ಸಂಸ್ಥೆಯ WHO ಇದರ ಸಂಸ್ಥಾಪನಾ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ವಿಶ್ವ ಆರೋಗ್ಯ ಸಂಸ್ಥೆಯ ಸಂಸ್ಥಾಪನಾ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಪ್ರಶ್ನೆ 2. ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ACI ವರದಿಯ ಪ್ರಕಾರ ಪ್ರಯಾಣಿಕರ ದಟ್ಟಣೆಗಾಗಿ ವಿಶ್ವದ Top 10 ಜನನಿಬಿಡ ವಿಮಾನ ನಿಲ್ದಾಣಗಳಲ್ಲಿ ಯಾವ ದೇಶದ ವಿಮಾನ ನಿಲ್ದಾಣವು ಅಗ್ರಸ್ಥಾನ ಪಡೆದಿದೆ? ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ವರದಿಯ ಪ್ರಕಾರ ಪ್ರಯಾಣಿಕರ ದಟ್ಟಣೆಗಾಗಿ ವಿಶ್ವದ Top 10 ಜನನಿಬಿಡ ವಿಮಾನ ನಿಲ್ದಾಣಗಳಲ್ಲಿ ಯಾವ ದೇಶದ ವಿಮಾನ ನಿಲ್ದಾಣವು ಅಗ್ರಸ್ಥಾನ ಪಡೆದಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.